नमस्कार वीक्षकरे, केके टू न्यूज़ के स्वागत। नानु रविकिरण। लंच पड़ेद्रा इंडी तालूकु आस्पत्रे कचेरी अधीक्षक। इंडी तालूकु सार्वजनिक आस्पत्र सिब्बंदी लंच पड़ीव आरोप केबंद कोविड समय प्राण वेलस गे आधारित सिब्बंद वसूली आरोप केबंद इंडी तालूकु आस्पत्र अधीक्षक देवर एंबात हण पड़े एंब आरोप केबंद इपते सवि हण के बर्ति हत सवि फोन पे मूलक शिवानंद देवर हण पड़े एन सविद इपत् इपत् कोविड रिस्क अलौंस हणली हण पड़ा सिब्बंदी 12 जन डी दर्जे नौकरी तला 10,000 रूपाय पड़ेक आरोप केबंद शिवानंद देवर के प्रश्न सिब्बंदी दलित दौर्जन्य कायदे अड़ी केस दाखलिसलिवे अंत बेदरिके कूड़ा हाकलागिदे अंत डी दर्जे सिब्बंदिगळु तम्म अळलन्न माध्यमद मुंदे तोंडिकोंडिद्दारे फोन पे मूलक हण पड़े यातक्कागि हण तेगेदुकोंडिद्दारे एंबुदु तिळिदु बंदिल्ल देवर एंबात लंच पड़े अंत आरोपिगळु आरोप केळिबंदिदे डी दर्जे सिब्बंदिगळु हागू इतररु आरोप माडिद्दारे इंडी तालूकु आस्पत्रेय मुख्य वैद्याधिकारिगे इदर बग्गे दूरु नीडिद सिब्बंदिगळु वरदी शशिकुमार हरिजन के टू न्यूज कोविड रिस्क अलौंस बंदी टोटल अब बरबाद 30,000 रूपये इवर हाको 28,000 रूपये 2,000 रूपये तुंदर गोत 30,000 रूपये 28,000 हाकि रिटर्न 10,000 रूपये हल्ली फोन पे मुखातर इवर तक यार कचेरी अध्यक्षकर देवरवर इंदर गोत अद लंचद रूप तक ರೊಕ್ಕ ಎದಕ್ಕೆ ತೊಂದರೆ ಒಟ್ಟ ಗೊತ್ತಾಗಿಲ್ಲ. ಆಮೇಲೆ ನಮ್ಮ ಕೋವಿಡ್ ಒಳಗೆ ಡ್ಯೂಟಿ ಮಾಡಿದ ಮೇಲೆ ನಮ್ಮ ಅಣ್ಣ ಆದಂಥ ರಘು ಹಾದಿಮನಿಯವರು ಕೋವಿಡ್ ಒಳಗೆ ಡೆತ್ ಆದರು. ಅಂಥವ್ರದ್ದು ಇವರು ರೊಕ್ಕ ತಿಂತಾರೆ ಇವರು ಹಾಸ್ಪಿಟಲ್ ಒಳಗೆ ಡ್ಯೂಟಿಗೆ ಬರಬೇಕಾದ್ರೆ ಕರೆಕ್ಟ್ ಟೈಮಿಗೆ ಡ್ಯೂಟಿಗೆ ಬರೋದಿಲ್ಲ, 1 ಗಂಟೆಗೆ ಬರ್ತಾರೆ, ಇಲ್ಲಿ ಕೇಳೋರು ಯಾರೂ ಇಲ್ಲ. ಆಮೇಲೆ ಇನ್ನೊಬ್ಬ ಧೂಳಪ್ಪ ಅಂತ ಹೇಳಿದಾನ, ಅವನಿಗೆ ಲಕ ಹೊಡೆದೈತಿ, ಪ್ಯಾರಲಿಸ್ ಕಟ್ಟಕ್ಕಾಗೈತಿ, ಅವರಿಗೆ ರಿಸ್ಕ್ ಕೊಡೋದು ಅದು ವಿಚಾರ ಮಾಡೋದಿಲ್ಲ ಇವರು. ಸುಮ್ಮನೆ ಬರೀ ರೊಕ್ಕ ಬರೋದು ತೊಗೊಳೋದು ಅಷ್ಟೇ ಮಾಡತ್ತಾರ. ಹಾಸ್ಪಿಟಲ್ ಒಳಗೆ ಕೇಳಿದ್ರೆ ಒಬ್ಬರ ಮೇಲೆ ಒಬ್ಬರು ಹರಕೆ ಉತ್ತರ ಕೊಡ್ತಾರೆ ಅಷ್ಟೇ. ಅದರಿಂದ ಇದಕ್ಕೆ ಸೂಕ್ತವಾದ ನ್ಯಾಯ ಒದಗಿಸಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೂ ಆಯಿತು, ನಮ್ಮ ಎಸಿ ಅವರಿಗೆ, ಡಿ ಸಿ ಅವರಿಗೆ, ಡಿ ಎಚ್ ಅವರಿಗೆ ಲೆಟ್ರ್ ಮನವಿ ಕೊಡತ್ತೀವಿ. ಅವರಿಗೆ ಕೊಟ್ಟಂಥ ಲೆಟ್ರ್ಗಳು ಈಗ ನಾವು ಹಾಸ್ಪಿಟಲ್ಗೆ ಲೆಟ್ರ್ ಕೊಟ್ಟಿವು, ಆ ಲೆಟ್ರನ್ನ ನಿಮ್ಮ ಮುಂದೆ ಇದು ಪ್ರಸ್ತುತ ಮಾಡ್ತಾ ಇದ್ದೀವಿ. ಫಸ್ಟ್ ಹುಡುಗರು ಬರೆದು ಕೊಟ್ಟಿದ್ದಾರೆ. ಮೂರಕ್ಕ ಅವತ್ತೆ ಲಾಸ್ಟ್ ದಿನ ಯಾವತ್ತು ತಾರೀಕು ಅದ ಅವತ್ತಿಂದೇ ಅದ ನಾ ಏನ್ ಹೇಳಿ ಅವ್ರು ಕೊಡ್ಬೇಕು ತಿಳಿದು ಕೊಡ್ತೀವಿ ಅಂತ ಹೇಳಿ ತಗೊಂಡವ್ರು ಅವ್ರಿಗೆ ಸ ಇವ್ರು ಮಂಜು ಹಾಕಿದ್ ಮೂವತ್ತು ನಾ ಅದು 30 ಹಾಕತ್ ಹೇಳದಾಗ ಹಾಕ್ತೀವಿ ಅಂದ್ರಲ್ಲ ನೀವು ಯಾರಿಗೆ ಹಾಕ್ತೀರಿ ಪ್ರವೀಣ್ ಹಾಕಿದ್ರೆ ಇವ್ನಿಗೆ ಹಾಕ್ಯಾರ ಇವ್ರು 30,000 ಹಾಕ್ಯಾರ ಇವ್ರಿಗೆ ಏನ್ ಕೊಟ್ಟಿದ್ರಿ ಹಂಗಲ್ರಿ, ಇಲ್ಲೇ ಸಾಕ್ಷಿ ಅದನಲ್ಲ ಬಂದಾರೆ ಅಲ್ಲಿ ಇವ್ರು ಈಗ ಮಾಡದ ಕೆಲ್ಸಕ್ಕೆ ಇದು ಅವಾಗೇನೋ ಇದೆ ಡೈರೆಕ್ಟ್ ಹಾಕಿ ಬಿಟ್ಟಿದ್ರೆ ಮುಗಿದ್ ಹೋಯ್ತಿತ್ತು. ಅಲ್ಲ ನಾವೇನ್ರಿ ಇವ್ರು ಸಹಿ ಮಾಡ್ಲಕ್ಕೆ ಈಗ ಅವು ಹಾಕಿ ಇದು ಮಾಡೋದ್ರಿ ಏನ್ರಿ ಸರ್ ಓಲಿ ನಾವು ಡೈರೆಕ್ಟ್ ಸಿಸ್ಟರ್
ಅವ್ರು ಉಳಿದವ್ರು ಯಾರು ಐದು ಮಂದಿ ಐದು ಆರು ಮಂದಿ ಆತಾರ ಸರ್ ನನ್ನ ಅಕೌಂಟ್ ನಲವತ್ತೈದು ನನ್ನ ಅಕೌಂಟ್ ನಲವತ್ತು ರೀ ನಾಲ್ಕು ಮಂದಿ ಕೇಳ್ತಾರ ನೀವು ಹೊಳಿ ತೊಗೊಂಡಿರ್ತಾರ ರೊಕ್ಕ ಕಂಪ್ಲೇಂಟ್ ಮಾಡು ಅದು ಏನ್ ಮಾಡಿ ನನ್ನ ಮ್ಯಾಗ ನೀ ನಿಂಗೆ ರೊಕ್ಕ ನನಗೆ ಹಾಕಿಯಲ್ಲ ನಾ ಇದ್ರ ನೀನು ಕೊಡೋದಂತ ಕೊಟ್ಟಿಲ್ಲ ಈಗ ಆರು ಮಂದಿ ಅದೇ ಸರ್ಕಾರ ಕೊಡ್ತೀನಿ ಅಂತ ಹ್ಞೂ ನಿಂದ ಅದೇ ಹೇಳೋಣ ಈಗ ಆರು ಮಂದಿ ಉಳಿದಾರಲ್ಲ ನನ್ನ ಕಡೆಯಿಂದ ನಾಲ್ಕು ಮಂದಿ ನಾಲ್ಕು ನೀನೇ ಹಾಕಿದ ರೊಕ್ಕ ನನಗೆ ಹಾಕ್ಯಾರ ಅದೇ ಹೇಳಿ ಇವ ಏನು ಅವ್ರಿಗೆ ರೊಕ್ಕ ಹಾಕ್ಯಾರ ಈಗ ಆ ಅಮೌಂಟ್ ನನಗೆ ಅವ್ರಿಗ ನನಗೆ ಹಾಕ್ಯಾರ ಅದೇ ಹೇಳಿ ಇವ ಏನು ಅವ್ರಿಗೆ ರೊಕ್ಕ ಹಾಕ್ಯಾರ ಈಗ ಆ ಅಮೌಂಟ್ ನನಗೆ ಅವ್ರಿಗೆ ಕೇಳಾಕತ್ತಾರೆ ನೀನು ತಗೊಂಡಿ ಅಂತ ನನ್ನ ರೊಕ್ಕ ಕೊಡೋದ್ರಿ ನನ್ನ ಹೆಸರು ಹೇಳಿ ಸರ್ ನೀವು ನನಗೆ ತಗೊಳ್ಳೋ ರೊಕ್ಕ ಇತ್ತಲ್ಲ ನಾನು ನೀವು ಕೊಟ್ಟೆ ನೀವು ಬರೋದು ಕೊಟ್ಟಿಲ್ಲ ಏನು ಬರೋದು ಕೊಟ್ಟಿ ನಾನು ಏನು ಬರಲಿಲ್ಲ ಹೋಗಲ್ಲ ಬರೋದು ಕೊಟ್ಟಿಲ್ಲ ನಾ ವಸೂಲಿ ಮಾಡುತ್ತೆ ಅದ್ರ ಮ್ಯಾಗ ಬರದೇನ್ರಿ ಸ್ವೀಕರಿಸಿದೆ ಇಷ್ಟು ನಾನು ಇದು ಅದು ಅಂತ ಹೇಳಿ ರೊಕ್ಕ ಕೊಟ್ಟೊಳಕ್ಕೆ ಬರೀಬೇಕಲ್ರಿ ಅವ್ರು ತೋರಿಸ್ತೇನೆ ನೀವು ಎಲ್ಲ ಹಿಂಗೆ ಹೇಳ್ಬೇಕು ನೀವು ಕ್ರಿಮಿನಲ್ ಅದರಿ ತಂದಿಸ್ತೀನಿ ನಾಳೆ ಅಲ್ಲಿ ಮನ್ಯಾಗ ಇಟ್ಟಿದ್ದೆ ನಾ ತೆಗೆದು ಅದು ಏನದ ಇವರು ಹಿಂಗೆ ತಗೊಂಡದಕ್ಕೆ ಸಹಿ ಅದ ಅವರು ಮೂರು ಮಂದಿ ಇವಂದು ಸುನೀಲ ಇಲ್ಲ ನೀನು ಸಹಿ ಮಾಡಿ ಅಲ್ಲ ನೋಡು ಇವರು ಇಲ್ಲ ಅಂತಾರ ಅಲ್ಲಿದ್ದಾರೆ ಹೇಳ್ತೀಪ್ಪ ನೋಡ್ರಿ ಕ್ರಿಮಿನಲ್ಸ್ ಯಾವಾಗ ಒಪ್ಪುವಲ್ಲ ನಿದ್ದ ಹೇಳಲ್ಲ ಯಾವಾಗ ನಾ ಹೇಳ್ತೀನಲ್ಲ ನಾ ಏನ್ ಹೇಳಕತ್ತೀನಿ ನೀ ನನ್ ಕುಡಾವಿದ್ದು ಪಟ್ಟಿ ನಾ ಅದೇ ಕಾಗದ ಹೇಳ್ತದ ನೀ ನಾ ಹೊಳ್ಳಿ ನಾನು ಏನದ ಅಟ್ರಾಸಿಟಿ ಜಡಿಬೇಕಾಗ್ತದ ಇಬ್ಬರ ಹೆಸರಲ್ಲಿ ನಿಮ್ಗೆ ಓಪನ್ ಹೇಳ್ತೀನಿ ಇದು ನೀವು ಮುದ್ದಾ ನಡೆಸಿರಿ ಇಬ್ರು ಅಲ್ಲಿ ಹಾಸ್ಪಿಟಲ್ ಕ್ರಿಮಿನಲ್ ಆಕ್ಟಿವಿಟಿ ನಾನು ಹೇಳ್ತೀನಲ್ಲ ನಾನು ಏನದ ಅಟ್ರಾಸಿಟಿ ಸದ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದು ಬರದೇ ಹೋಗ್ತೀನಿ ಕೇಳಕ್ ಹೋದ್ರೆ ಸರ್ ಯಾಕೆ ತಗೊಂಡ್ರಿ ಎದ್ರ ಸಂಬಂಧ ತಗೊಂಡಿರ್ತ ನೀನ್ ನೆಂಡ್ಲಕ್ ಹೋಗ್ಬೇಡ ಹಾಸ್ಪಿಟಲ್ನಾಗ ನೀನ್ ನೆಂಡ್ಲಕ್ ಹೋಗ್ಬೇಡ ಹೋಗಿ ನಿಲ್ಲಿದೊತ್ತ ಹಿಂಗೆ ರಾಂಗ್ ಆಗಿ ಮಾತಾಡಿದಾರೆ ಸರ್ ಈಗ ಈ ನಮ್ಮದ್ರೊಳಗೆ ಕ್ಲಾಸ್ ಡಿ ಒಳಗೆ ಧೂಳಪ್ಪನ ಅವ್ರು ಅದಾರ ಸರ್ ಅವ್ರಿಗೆ ಲಕ್ವಾಗ ಪ್ಯಾರಲೈಸ್ ಆಗಿದೆ ಸರ್ ಈಗ ಅವರು 8-15 ದಿವಸ ಮನೆಯಾಗ ಅದಾರ ಸರ್ ಈಗ ಅವ್ರಿಗೂ ಈಗ ಬರ ಪರಿಸ್ಥಿತಿ ಇಲ್ಲ ಸರ್ ಅವರು ಅದಕ್ಕೆ ನಮ್ಗೆ ಇದು ಕಡೆಯಿಂದ 10,000 ರೂಪಾಯಿ ತೊಗೊಂಡ್ರೆ ಸರ್ ಎದಕ್ಕೆ ತೊಗೊಂಡ್ರೆ ಯಾಕೆ ತೊಗೊಂಡ್ರೆ ಅದು ನಮಗೆ ಬೇಕು ಸರ್ ಅದ್ರದಿಂದ ನಮ್ಗೆ ಏನಾಗೈತಿ ಅದಕ್ಕೆ ನ್ಯಾಯ ಒದಗಿಸ್ಬಿಡ್ಬೇಕು ಸರ್ ಅಷ್ಟೇ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 ನ್ಯೂಸ್.